Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಹೋಗ್ಬಿಟ್ಟು ಬರ್ತೇನೆ ರೀ. ನಾನು ಇಷ್ಟು ಹೇಳಿದ್ರೆ ಅವಳು ಕೇಳ್ತಾನೆ ಇಲ್ಲ ರೀ. ಈ ಹಾಳ್ ಮರು ಇರಲಿಲ್ಲ ಅಂದಿದ್ರೆ ಇಲ್ಲಿ ಹೋಗ್ತಾ ಇರ್ಲಿಲ್ಲ ಅಲ್ವಾ ಮಗಳೇ? ಅಪ್ಪ ಯಾಕೆ ಆ ತರ ಮಾತಾಡ್ತೀರಾ? ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನನ್ನ ಕೆಲಸದ ವಿಷಯವಾಗಿ ಹೋಗ್ತಾ ಇರೋದು. ತಾತಾ, ನಾವು ಬೇಗ ಬರ್ತೀವಿ ಅಂತ ಸೀತಮ್ಮ ಹೇಳಿದಾಳೆ. ಹೋಗ್ಬಿಟ್ಟು ಬರ್ತೀನಮ್ಮ. ಬರ್ತೀನಿ ಅಪ್ಪ, ಆಶೀರ್ವಾದ ಮಾಡಿ ಕಳಿಸ್ಕೊಡಿ. ಬೇಗ ವಾಪಸ್ ಬಂದ್ಬಿಡಿ ಸೀತಾ. ಸೀತಾ, ನನ್ಗೆ ಬಾಯಿ ಹೇಳಕ್ಕೆ ಪ್ರಿಯಾಂಟಿ ಬಂದಿದ್ದಾರೆ, ನನ್ನ ಫ್ರೆಂಡೇ ಬಂದಿಲ್ಲ. ನನ್ನ ಫ್ರೆಂಡ್ ಜೊತೆ ಈಗ ತಾನೇ ಮಾತಾಡ್ದೆ, ಅಷ್ಟು ಸಾಕು ಬಾ. ಇಲ್ಲ, ನಾನು ಅವ್ರಿಗೆ ಹಗ್ ಮಾಡಿ ಬಾಯಿ ಹೇಳಬೇಕು. ಊಟ ನಾ ಹೋಗ್ತಾ ಇನ್ನೊಂದ್ಸಲ ಕಾಲ್ ಮಾಡೋಣ ಬೇಕಿದ್ರೆ ಪ್ಲೀಸ್ ಕಣೆ. ಇಲ್ಲ, ನನ್ನ ಫ್ರೆಂಡ್ಗೆ ಬರಕ್ ಹೇಳಿದ್ದೀನಿ, ನನ್ ಕಡ್ದ್ರೆ ಅವ್ರು ಬಂದೇ ಬರ್ತಾರೆ. ವೇಟ್ ಮಾಡೋಣ ಪ್ಲೀಸ್ ಕಣೆ. ಅರ್ಥ ಮಾಡ್ಕೊ, ಹಠ ಮಾಡ್ಬೇಡ, ಲೇಟ್ ಆಗಿದೆ ಇವಾಗ, ನಾ ಹೋಗ್ಬೇಕು ಬಾ. ಪ್ಲೀಸ್ ಇದಮ್ಮ, ನನ್ನ ಫ್ರೆಂಡ್ ಬಾ ಹೇಳ್ದು ಹೋಗಲ್ಲ ನಾನು. ನನ್ನ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳು. ಬಾಯ್ ಸಿಹಿ. ನಂಟುಗಳ ಗಂಟು, ಧರಣಿ ಕಿರಣದ ನಂಟು, ಗಗನ ಸಲಿಲದ ನಂಟು, ಧರಣಿ ಚಲನೆಯ ನಂಟು, ಮರುತನೋಳ್ ನಂಟು, ಪರಿಪರಿಯ ನಂಟುಗಳಿನೊಂದು ಗಂಟಿ, ವಿಶ್ವ ಕಿರಿದು ಪಿರಿದೊಂದುಂಟು ಮಂಕುತಿಮ್ಮ. ನನಗೆ ನಿಮ್ಮ ಹತ್ರ ಮಾತಾಡ್ಬೇಕು. ಯಾಕಪ್ಪ ರಾಮು, ನಾನು ಕಗ್ಗ ಓದುವಾಗ ಯಾವತ್ತೂ ಬಂದು ಈ ಥರ ಡಿಸ್ಟರ್ಬ್ ಮಾಡಿರಲ್ಲ, ಆದ್ರೆ ಏನೋ ಟೆನ್ಷನ್ ಅಲ್ಲಿ ಇದೆಯಾ? ಏನ್ ವಿಷಯ ತಾತಾ? ಬಿಸ್ನೆಸ್ ಅಲ್ಲಿ ಇಮೋಷನ್ಸ್ ಬರೋದು ಬೇಡ ಅಂತ ನೀವ್ ತಾನೇ ಹೇಳಿದ್ರಿ. ಹಾ ಹೌದು, ಅಕಸ್ಮಾತ್ ಬೈ ಚಾನ್ಸ್ ಬಿಸ್ನೆಸ್ ಮಾಡುವಾಗ ಇಮೋಷನ್ಸ್ ಮಿಕ್ಸಪ್ ಆದ್ರೆ ಅದು ತಪ್ಪ. ನಾನು ಏನ್ ಹೇಳಿದೆ, ಎಮೋಷನ್ ಇಲ್ಲದೆ ಬಿಸ್ನೆಸ್ ಮಾಡು ಅಂತ ಹೇಳಿಲ್ಲ. ಎಮೋಷನ್ ಇಂದ ನೀನ್ ತಗೊಳ್ಳೋ ತಪ್ಪು ನಿರ್ಧಾರಗಳಿಂದ ತಾಪತ್ರೆ ಆಗುತ್ತೆ. ಯಾವ ತಪ್ಪು ಯಾವ್ದು ಸರಿ ಅಂತ ಹೇಗ್ ನಿರ್ಧಾರ ಮಾಡೋದು? ಈಗ ನಾನು ಕಗ್ಗ ಓದ್ತಿದ್ದೆ, ಅದು DVG ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಭೂಮಿ ತಿರುಗ್ತಾ ಇರುತ್ತೆ, ಸೂರ್ಯ ಬೆಳಕು ಕೊಡುತ್ತೆ, ಮೋಡದಿಂದ ಮಳೆ ನೀರು ಬರುತ್ತೆ, ಒಂದಕ್ಕೊಂದು ಕನೆಕ್ಟೆಡ್ ಅಂದ್ರೆ ಈ ಪ್ರಕೃತಿನಲ್ಲಿ ಎಲ್ಲಕ್ಕೂ ಒಂದಕ್ಕೊಂದು ನಂಟಿದೆ. ಈಗ ರಸ್ತೆನಲ್ಲಿ ದುಡ್ಡಿಲ್ಲದೆ ನಡ್ಕೊಂಡು ಹೋಗ್ತಿರ್ತಾನೆ, ಲಕ್ಸುರಿ ಕಾರ್ ಇಟ್ಕೊಂಡು ಓಡಾಡ್ತಿರ್ತಾನೆ. ಪ್ರಕೃತಿ ದೃಷ್ಟಿನಲ್ಲಿ ಅವರಿಬ್ರು ಒಂದೇ, ಬೇರೆ ಬೇರೆ ಅಲ್ಲ. ಶ್ರೀಮಂತ ಬಡವ ಅನ್ನೋ ಪ್ರಶ್ನೆ ಇಲ್ಲ, ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ, ಯಾವುದು ತಪ್ಪಲ್ಲ, ಯಾವುದು ಸರಿಯಲ್ಲ. ನಿನ್ನ ಮನಸ್ಸು ಏನು ಹೇಳುತ್ತೋ ಅದನ್ನು ಮಾಡು. ಈಗ ನಿನ್ನ ಮನಸ್ಸು ಏನು ಹೇಳುತ್ತೆ? ಮನುಷ್ಯ ಎರಡು ಸಂದರ್ಭದಲ್ಲಿ ಕನ್ಫ್ಯೂಸ್ ಆಗ್ತಾನೆ, ಒಂದು ಪ್ರೀತಿಯನ್ನ ಪ್ರಾರಂಭ ಮಾಡುವಾಗ, ಇನ್ನೊಂದು ಪ್ರೀತಿಯನ್ನ ಕಳ್ಕೊತಿರೋವಾಗ. ಎರಡೂ ಒಟ್ಟಿಗಾದ್ರಂತೂ ದೇವರೇ ಗತಿ. ಈಗ ನಿನ್ನ ನೋಡಿದ್ರೆ ಪ್ರೀತಿಗೋಸ್ಕರ ಹೋರಾಟ ಮಾಡ್ತಿರೋತರ ಕಾಣಿಸ್ತಿದೀಯ. ನಾನೇನು ನಿನ್ನನ್ನು ಕೇಳೋದಿಲ್ಲ, ಆದ್ರೆ ಒಂದು ಮಾತನ್ನ ನೆನ್ಪಿಟ್ಕೋ, ಎವ್ರಿಥಿಂಗ್ ಇಸ್ ಬೇರ್. Thank you, Tata. Thank you so much.
ನಾನೊಬ್ಳು ಮನೆ ಶಿಫ್ಟ್ ಮಾಡಕ್ಕೆ ಎರಡು ಆಟೋ ಬೇಕಾಗ್ತಿದೆ. ನೀನು ನೋಡಿದ್ರೆ ಮೂರೇ ಮೂರು ಬ್ಯಾಗ್ ತಗೊಂಡು ಹೋಗ್ತಿದ್ಯಾಲೆ. ಅಲ್ಲಿ ಹೋದ್ಮೇಲೆ ತರಿಸ್ಕೋತೀನಲ್ಲ. ಆದರೂ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೋತೀನಿ. ನನಗೆ ಗೊತ್ತು ನೀನು ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ತಿದ್ಯಾ ಅಂತ. ಎಲ್ಲ ನನ್ನಿಂದಾನೇ. ಈಗ ಹೊರಡ್ಬೇಕಿದ್ರೆ ನೀನು ಮತ್ತೆ ಶುರು ಮಾಡಬೇಡ. ಆದರೂ ನನಗೆ ತುಂಬಾ ಕಾಡ್ತಾ ಇರುತ್ತೆ ಕಣೆ ಸೀತಾ. ಅಲ್ಲಿ ನೋಡು, ಅವಳು ಸಪ್ಪಗಾಗಿ ನನ್ನ ಹತ್ರ ಮಾತಾಡಿಸ್ತಾನೂ ಇಲ್ಲ. ಪಾಪ ಕಣೆ. ಇಲ್ಲಿರೋದ್ಕಿಂತ ಅಲ್ಲಿರೋದೇ ವಾಸಿ ಕಣೆ. ನಾನೇ ಆಕ್ಚುಲಿ ನಿಂಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಫ್ರೆಂಡ್ ಇನ್ನೂ ಬಂದೇ ಇಲ್ಲ. ಸ್ವಲ್ಪ ಹೊತ್ತಿದ್ರೆ ನನ್ನ ಫ್ರೆಂಡ್ನ ಮೀಟ್ ಆಗ್ಬಿಡ್ತಿತ್ತು. ಇನ್ನು ಬಸ್ ಹೋಗಿಲ್ಲ. ಬೇಬಿ ಅವ್ರಿಗೆ ಬರಲ್ಲ. ನೀನ್ ಆಮೇಲೆ ಬೇಕಿದ್ರೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು. ನನ್ನ ಫ್ರೆಂಡ್ ಕರ್ದಿದ್ದೀರಾ ಅಂತ ಬಂದೇ ಬರ್ತಾರೆ. ನಾ ಈ ಮನೆಯಲ್ಲಿಲ್ಲ ಅಂತ ಅವ್ರಿಗೆ ಬೇಜಾರಾಗಿರುತ್ತೆ. ಇಲ್ಲಿ ನೋಡು, ನಂಗೂ ಬೇಜಾರಾಗ್ತಿದೆ. ನಾನು ಇಲ್ಲಿವರೆಗೂ ನಿನಗೆ ಬಾಯ್ ಮಾಡಕ್ ಬಂದಿದ್ದೀನಿ ತಾನೆ. ನೀನ್ ನೋಡದೆ ಬರ್ದೇ ಇರೋರ್ ಬಗ್ಗೆ ಆಯ್ತು, ಹುಷಾರು, ಸೇಫ್ ಜರ್ನಿ. ನೋಡಕ್ಕೆ ಬಂದಿಲ್ಲ, ಎಲ್ಲ ಅರ್ಜೆಂಟ್ ಆಗಿದ್ದು ಇವರಿಂದಾನೆ. ಸಿಹಿ, ಬಸ್ ಅಲ್ಲಿ ಹೋಗ್ತಾ ನಾವು ವಿಡಿಯೋ ಕಾಲ್ ಮಾಡೋಣ. ನಿನ್ ಫ್ರೆಂಡ್ ಜೊತೆ ನೀನ್ ಮಾತಾಡ್ಬೋದು. ಬಾ, ಟೈಮ್ ಆಯ್ತು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.